ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರೇಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ. ಎಲ್ಲರಿಗೂ ನಮಸ್ಕಾರ. ಭೀಮನ ಅಮಾವಾಸ್ಯೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹಬ್ಬವನ್ನು ಹಲವಾರು ಕಡೆ ಹಲವಾರು ಹೆಸರುಗಳಿಂದ ಕರೀತಾರೆ. ಕೆಲವು ಕಡೆ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಕರೀತಾರೆ, ಇನ್ನೂ ಕೆಲವು ಕಡೆ ಪತಿ ಸಂಜೀವಿನಿ ವ್ರತ ಅಂತ ಕರೀತಾರೆ, ಕೊಡೆ ಅಮಾವಾಸ್ಯೆ ಅಂತ ಕರೀತಾರೆ, ಹಾಗೆ ಭೀಮನ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ. ಈ ಹೆಸರುಗಳು ಆಚರಣೆಗಳು ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಬದಲಾದರೂ ಕೂಡ ಉದ್ದೇಶ ಒಂದೇ ಆಗಿರುತ್ತೆ. ಇನ್ನು ಈ ವ್ರತವನ್ನು ಮದುವೆ ಆಗಿರ್ತಕ್ಕಂಥ ಸುಮಂಗಲಿಯರು ತನ್ನ ಪತಿಯ ಆಯಸ್ಸು ಆರೋಗ್ಯಕ್ಕಾಗಿ ಕೈಗೊಳ್ತಾರೆ. ಹಾಗೆ ಮದುವೆ ಆಗಿಲ್ಲದೆ ಇರೋ ಕನ್ಯೆಯರು ಉತ್ತಮ ಪತಿ ಸಿಗಲೆಂದು ಈ ವ್ರತವನ್ನು ಮಾಡ್ತಾರೆ. ಈ ವ್ರತವನ್ನು ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಮಾಡಿದ್ರೆ ಆಷಾಢ ಶುಕ್ರವಾರದಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಾರೆ, ಹಾಗೆ ಗುರುಪೌರ್ಣಿಮೆಯನ್ನು ಆಚರಿಸ್ತಾರೆ, ಅದು ಬಿಟ್ಟರೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತಾರೆ. ಈ ಆಷಾಢ ಮಾಸದಲ್ಲಿ ಕೊನೆಯಲ್ಲಿ ಬರ್ತಕ್ಕಂಥ ಅಮಾವಾಸ್ಯೆಯ ದಿನದಂದು ನಾವು ಈ ಭೀಮನ ಅಮಾವಾಸ್ಯೆ ಹಬ್ಬವನ್ನು ಆಚರಿಸ್ತೀವಿ. ಈ ಹಬ್ಬ ಮುಂದೆ ಬರ್ತಕ್ಕಂಥ ನಾಗರ ಪಂಚಮಿ ಆಗಿರಬಹುದು, ಗೌರಿ ಗಣೇಶ ಹಬ್ಬ ಆಗಿರಬಹುದು, ಅನಂತ ಪದ್ಮನಾಭ ಸ್ವಾಮಿ ವ್ರತ ಆಗಿರಬಹುದು, ಇದೆಲ್ಲದಕ್ಕೂ ಇದೇ ಮೊದಲನೇ ಹಬ್ಬ ಆಗಿರುತ್ತೆ. ಇನ್ನು ಈ ಹಬ್ಬದ ದಿನದಂದು ಮನೆಯಲ್ಲಿರ್ತಕ್ಕಂಥ ಶಂಕರನ ಫೋಟೋ ಅಥವಾ ಭೀಮೇಶ್ವರನ ಫೋಟೋನ ಇಟ್ಟು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿ ಸುಮಂಗಲಿಯರು ತನ್ನ ಪತಿಗೆ ಆಯಸ್ಸು ಆರೋಗ್ಯ ಕರುಣಿಸು ಎಂದು ಬೇಡ್ಕೊಳ್ತಾರೆ. ಇನ್ನು ಕನ್ಯೆಯರು ಉತ್ತಮ ಪತಿ ಸಿಗಲೆಂದು ಈ ಪೂಜೆಯನ್ನು ಅಥವಾ ವ್ರತವನ್ನು ಕೈಗೊಳ್ತಾರೆ. ನಂತರ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಹತ್ರ ಹೋಗಿ ಕೈಗೆ ಕಂಕಣದ ರೀತಿಯಲ್ಲಿ ದಾರವನ್ನು ಕಟ್ಟಿಸ್ಕೊಳ್ತಾರೆ. ಇದಾದ ಮೇಲೆ ಭಂಡಾರನ ಮನೆಯ ಹೊಸಲಿನ ಮೇಲಿಟ್ಟು ಮನೆಯಲ್ಲಿರ್ತಕ್ಕಂಥ ಗಂಡು ಮಕ್ಕಳ ಕೈಲಿ ಭಂಡಾರನ ಹೊಡಿಸ್ತಾರೆ. ಭಂಡಾರ ಅಂತ ಅಂದರೆ ಕರೆದಿರ್ತಕ್ಕಂಥ ಸಿಹಿ ಕಡುಬು. ಈ ಭೀಮನ ಅಮಾವಾಸ್ಯೆಯ ವ್ರತದ ಕಥೆಯ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ. ಒಂದೊಮ್ಮೆ ಸೌರಾಷ್ಟ್ರ ದೇಶದ ವಜ್ರಬಾಹು ಎಂಬ ಧರ್ಮಿಷ್ಠನಾದ ರಾಜನಿಗೆ ದೈವವಿಧಿಯಂತೆ ಪುತ್ರವಿಯೋಗವಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಅತ್ಯಂತ ದುಃಖತಪ್ತನಾಗಿದ್ದ ರಾಜನು ತನ್ನ ಮಗನ ವಿವಾಹವನ್ನಾದರೂ ನೋಡಬೇಕೆಂಬ ಆಸೆಯಿಂದ ತನ್ನ ಮಗನ ಶವನಿಗೆ ಯಾರಾದರೂ ಕನ್ಯೆಯನ್ನು ಕೊಟ್ಟು ವಿವಾಹ ಮಾಡೋದೇ ಆದರೆ ಅಂತಹವರಿಗೆ ಅಪಾರವಾದ ಧನಧಾನ್ಯವನ್ನು ನೀಡುವುದಾಗಿ ರಾಜಶಾಸನವನ್ನು ಹೊರಡಿಸ್ತಾನೆ. ಅಂತಹ ಸಂದರ್ಭದಲ್ಲಿ ಮಾಧವ ಎಂಬ ಬಡ ಬ್ರಾಹ್ಮಣನು ತುಂಬ ಕಷ್ಟದಲ್ಲಿರೋವಾಗ ತನ್ನ 5 ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನು ಕೊಡುವುದಾಗಿ ತಿಳಿಸುತ್ತಾನೆ. ಆ ಬಾಲಕಿಗೆ ಸ್ಮಶಾನದಲ್ಲೇ ರಾಜನ ಮಗನ ಶವದೊಂದಿಗೆ ವಿವಾಹವಾಗುತ್ತದೆ. ಆನಂತರ ಆ ರಾತ್ರಿ ಅಂದರೆ ಅಮಾವಾಸ್ಯೆಯ ರಾತ್ರಿಯೆಂದು ಆ ಬಾಲಕಿ ತನ್ನ ಪತಿಯ ಜೀವಕ್ಕಾಗಿ ಶಂಕರನನ್ನು ಮೊರೆ ಹೋಗ್ತಾಳೆ. ಆಗ ಶಂಕರ ಪಾರ್ವತಿಯರು ಇಬ್ಬರೂ ಇವಳ ಭಕ್ತಿಗೆ ಮೆಚ್ಚಿ ತನ್ನ ಪತಿಯ ಪ್ರಾಣವನ್ನು ಹಿಂತಿರುಗಿಸ್ತಾರೆ.
ಹಾಗೆ ಒಂದು ಮಣ್ಣಿನ ದೀಪವನ್ನು ಮಾಡಿ ವ್ರತದ ಆಚರಣೆಯನ್ನು ಮಾಡಲಿಕ್ಕೆ ಸೂಚಿಸ್ತಾರೆ. ಇಂತಹ ಸಂದರ್ಭದಲ್ಲಿ ಆ ಬಾಲಕಿ ತನ್ನ ಪತಿಯ ಜೀವಕ್ಕಾಗಿ ಈ ವ್ರತವನ್ನು ಕೈಗೊಂಡು ಪಾರ್ವತಿ ಪರಮೇಶ್ವರರ ಕೃಪೆಗೆ ಪಾತ್ರರಾಗಿ ಈ ವ್ರತವನ್ನು ಪ್ರತಿ ವರ್ಷ ಮಾಡ್ತಾ ಬರ್ತಾಳೆ. ಇನ್ನು ಊಟದ ವಿಚಾರಕ್ಕೆ ಬರೋದಾದರೆ ಹಬ್ಬದ ಊಟ ಮಾಡಿರ್ತಾರೆ. ಅದರಲ್ಲಿ ವಿಶೇಷವಾಗಿ ಗಣೇಶನಿಗೆ ಪ್ರಿಯವಾಗಿರ್ತಕ್ಕಂಥ ಕರೆದಿರ್ತಕ್ಕಂಥ ಕಡುಬನ್ನು ಈ ಹಬ್ಬದ ದಿನದಂದು ಮಾಡ್ತಾರೆ. ಇನ್ನು ಇದಾದ ನಂತರ ಮನೆಯಲ್ಲಿರ್ತಕ್ಕಂಥ ಹಿರಿಯರು ವ್ರತವನ್ನು ಕೈಗೊಂಡಿರ್ತಕ್ಕಂಥ ಕನ್ಯೆಯರಿಗೆ ಅಥವಾ ಸುಮಂಗಲಿಯರಿಗೆ ಆರತಿಯನ್ನು ಮಾಡಿ ಈ ಪೂಜೆಯನ್ನು ಸಂಪನ್ನಗೊಳಿಸ್ತಾರೆ. ತಿಳ್ಕೊಂಡ್ರಲ್ವಾ ಭೀಮ್ನಮಾವಾಸ್ಯೆಯ ವಿಶೇಷ ಹಾಗೂ ಕಥೆಯ ಹಿನ್ನೆಲೆಯನ್ನು? ಅದಕ್ಕೆ ನಾನು ಯಾವಾಗಲೂ ಹೇಳೋದು, ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ನೀವಿನ್ನೂ ನಮ್ಮ ಕಲಿಯುವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೀಡ್ಬ್ಯಾಕ್ ಕೊಡಿ. ಧನ್ಯವಾದಗಳು.